ಮಳೆ ಬಂದ್ರೆ ಸಾಕು, ಅಲ್ಲಿನ ಮಂದಿ ಜೀವವನ್ನ ಕೈಯಲ್ಲಿ ಹಿಡಿದು ಬದುಕುವ ಸ್ಥಿತಿ. ಯಾವಾಗ ಮನೆ ಮೇಲೆ ಬೆಟ್ಟ ಕುಸಿಯುತ್ತೋ ಅನ್ನೋ ಆತಂಕ. ಇಂತಹ ಪರಿಸ್ಥಿತಿಯಲ್ಲೂ ಕೂಡ ಕೆಲವರು ಮನೆ ಖಾಲಿ ಮಾಡಿ ಸುರಕ್ಷಿತ ಸ್ಥಳಕ್ಕೆ ಹೋಗಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಇದು ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಉದಗಿರಿ ಗ್ರಾಮ. 2018 ರ ಪ್ರಕೃತಿ ವಿಕೋಪಕ್ಕೆ ತುತ್ತಾದ ಗ್ರಾಮ. ಇಲ್ಲಿನ 7 ಮನೆಗಳು ಅಪಾಯದಲ್ಲಿದ್ದು ಜಿಲ್ಲಾಡಳಿತ ನೋಟಿಸ್ ನೀಡಿ ಸುರಕ್ಷಿತ ಸ್ಥಳಕ್ಕೆ ಹೋಗುವಂತೆ ತಿಳಿಸಿದೆ. ಆದರೆ ನಾವು ಮನೆ ಖಾಲಿ ಮಾಡಲ್ಲ ಅಂತ ಸ್ಥಳೀಯರು ಹೇಳ್ತಿದ್ದಾರೆ. ಮಳೆ ಶುರುವಾದರೆ ನಮಗೆ ಆತಂಕ ಶುರುವಾಗುತ್ತೆ. ಅಪಾಯದಲ್ಲಿರುವ ನಮಗೆ ಸರಿಯಾದ ಮನೆ ನಿರ್ಮಾಣ ಮಾಡಿಕೊಡಿ ಅಂತ ಸಂಬಂಧಿತ ಅಧಿಕಾರಿಗಳಿಗೆ ಒತ್ತಾಯ ಮಾಡುತ್ತಲೇ ಇದ್ದೇವೆ. ಆದರೆ 3 ವರ್ಷಗಳಿಂದ ಅವರು ಮಳೆಗಾಲದಲ್ಲಿ ನೋಟಿಸ್ ಕೊಡ್ತಾರೆ ಹೊರತು ಶಾಶ್ವತ ಪರಿಹಾರ ಮಾತ್ರ ಕೊಟ್ಟಿಲ್ಲ. ನಮಗೆ ಸೂರು ಕೊಡಿ, ಇಲ್ಲ ಅಂದ್ರೆ ಏನೇ ಆದರೂ ನಾವು ಮನೆ ಬಿಟ್ಟು ಹೋಗಲ್ಲ ಅಂತಿದ್ದಾರೆ ಸ್ಥಳೀಯರು. ಏನಾದ್ರೂ ಆದ್ರೆ ಅದಕ್ಕೆ ಗೌರ್ಮೆಂಟೇ ಜವಾಬ್ದಾರ ಆಗ್ತಾರೆ, ಸರ್ಕಾರನೇ. ನಾವು ಅದಕ್ಕೆ ಹೊಣೆ ಆಗೋದಿಲ್ಲ. ನಮ್ಮನೆ ಏನಾದರೂ ಒಂದು ವ್ಯವಸ್ಥೆ ಇಲ್ಲಾದ್ರೂ ನಮಗೆ ಪುನರ್ವಸತಿ ಏನಾದರೂ ಮಾಡಿಕೊಡ್ಬೇಕು. ಮಾಡಿಕೊಟ್ರೆ ನಾವು ಅಲ್ಲಿ ಹೋಗಿರ್ತೀವಿ, ಇಲ್ಲದಿದ್ದರೆ ನಮಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಸರ್. ಎಷ್ಟು ಅಂತ ನಾವು ಹೇಳೋದು? ನಾವು ಡಿ ಸಿಗೆ ಸಹ ನಾವು ಎರಡು ಸಲ ಹೋಗಿ ಲೆಟ್ರ್ ಸಮೇತ ಕೊಟ್ಟಿದ್ವಿ. ನಾವು ನಮಗೆ ಯಾವ ಒಂದು ಇದನ್ನು ಇಲ್ಲ, ಅವರ ಕೈಯಿಂದ ಪ್ರಯೋಜನವೂ ಆಗಿಲ್ಲ. ನಮ್ಮ ಮನೆಯಿಂದ ಸ್ವಲ್ಪನೇ ಸರ್ ನಮ್ಮ ಮನೆ ಇದ್ದು ಅಂದರೆ ಸ್ವಲ್ಪ ದೂರದಲ್ಲಿ ಭೂಕುಸಿತ ಆಗಿದೆ, ತುಂಬ ಆಗಿದೆ ಸರ್, ನೋಡ್ಲಿಕ್ಕೆ ಆಗೋದಿಲ್ಲ. ಅದೀಗ ಮಳೆ ಬರುವಾಗ ತುಂಬ ಮಣ್ಣು ಬೀಳ್ತಾ ಉಂಟು ಮೇಲೆಯಿಂದ, ನಮಗೆ ಅಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ. ಇನ್ನು 2018 ರಲ್ಲಿ ಭೂಕುಸಿತವಾದ ಸ್ಥಳದ ಕೆಳಭಾಗದಲ್ಲಿ ಕೃತಕ ಕೆರೆ ಸೃಷ್ಟಿಯಾಗಿದೆ. ಬೆಟ್ಟದಿಂದ ಬರುವ ನೀರು ಅಲ್ಲೇ ಸಂಗ್ರಹವಾಗಿ ಬೃಹತ್ ಕೆರೆಯಂತಾಗಿದೆ. ಈ ಕೆರೆಯ ಸಮೀಪ ಹಲವು ಮನೆಗಳಿದ್ದು ಎಲ್ಲರೂ ಜೀವ ಭಯದಲ್ಲಿ ಬದುಕುವಂತಾಗಿದೆ. ಅದೇ ರೀತಿ ಉದಯಗಿರಿ, ಜಾಂಗೀರ್ ಪೈಸೇರಿ ಈ ಭಾಗದಲ್ಲಿ 21 ಮನೆಗಳು ಅತ್ಯಂತ ಶೋಚನೀಯ ಸ್ಥಿತಿಯಲ್ಲಿದೆ. ಆ ಮನೆಗಳನ್ನ ನಾವು ಕೇಳ್ತಾ ಇದ್ದೀವಿ. ನಾನು ಬಹಿರಂಗ ಪತ್ರ ಕೂಡ ಜಿಲ್ಲಾಡಳಿತಕ್ಕೆ ಮತ್ತು ಉಸ್ತುವಾರಿ ಸಚಿವರಿಗೆ ಮಾಡಿದ್ದೀನಿ. ಕೂಡಲೇ ಈ ಒಂದು 21 ಮನೆಗಳಿಗೆ ಒಂದು ಪರಿಹಾರ ಕಲ್ಪಿಸಿದರೆ, ಈ ವರ್ಷ ವರ್ಷ ನೋಟಿಸ್ ಕೊಡೋದು ನಮಗೂ ಧರ್ಮ ಸಂಕಟ, ಪಂಚಾಯತಿಯವರಿಗೂ. ಈ ಸ್ಥಿತಿಯನ್ನು ಜನರನ್ನ ನೋಡಿಕೊಂಡು ನಮಗೆ ಇರಲಿಕ್ಕೂ ಆಗೋದಿಲ್ಲ. ಆ ರೀತಿ ನಾವು ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ಅತ್ಯಂತ ನಾನು ದುಃಖದಿಂದನೇ ಹೇಳ್ತಾ ಇದ್ದೀನಿ. ಇವರಿಗೊಂದು ಪುನರ್ವಸತಿ ಕಲ್ಪಿಸಿಕೊಡಿ, ಮುಂದೆ ಈ ಪರಿಸ್ಥಿತಿ ನಿರ್ಮಾಣ ಆಗದಾಗೆ ಮಾಡಿ ಅಂತ ಹೇಳುವಂಥ ಒಂದು ಕಳಕಳಿಯ ಮನವಿ. ಮಳೆಗಾಲ ಬಂದಾಗ ನಮಗೆ ನೋಟಿಸ್ ಕೊಡುವ ಬದಲು ಶಾಶ್ವತ ಪರಿಹಾರ ಒದಗಿಸಿ, ಇಲ್ಲವಾದ್ರೆ ಏನೇ ಆಗ್ಲಿ ಮನೆ ಮಾತ್ರ ಖಾಲಿ ಮಾಡಲ್ಲ ಅಂತಿದ್ದಾರೆ ಇಲ್ಲಿನ ನಿವಾಸಿಗಳು. ಮಳೆಗಾಲದಲ್ಲಿ ಮಾತ್ರ ಎಚ್ಚೆತ್ತುಕೊಳ್ಳುವ ಅಧಿಕಾರಿಗಳು, ಜನಪ್ರತಿನಿಧಿಗಳು ಇವರಿಗೆ ಸೂಕ್ತ ಪರಿಹಾರ ಒದಗಿಸುವತ್ತ ಗಮನ ಹರಿಸಬೇಕಾಗಿದೆ. ಇಟಿವಿ ಭಾರತ ಕೊಡಗು. ಪ್ರತಿ ಕ್ಷಣದ ಮತ್ತು ಅಪ್ಡೇಟ್ ಸುದ್ದಿಗೆ ವಿಡಿಯೋ ಆಧಾರಿತ ಇಟಿವಿ ಭಾರತ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಇದು ಪ್ಲೇಸ್ಟೋರ್ ಮತ್ತು ಆಪ್ ಸ್ಟೋರ್ನಲ್ಲಿ ಲಭ್ಯ.